See guys, this is a 2016 question paper for 6 marks. Okay? ಈಗ ಈ ಕ್ವಶನ್ ಸಾಲ್ವ್ ಮಾಡೋಣ ಬೋರ್ಡ್ ಮೇಲೆ. ಈಗ 2016 ಕ್ವಶನ್ ಪೇಪರ್ ಫಾರ್ 6 ಮಾರ್ಕ್ಸ್. ಐ ವಿಲ್ ರೀಡ್ ಔಟ್ ದ ಕ್ವಶನ್ ಕ್ವಿಕ್ ಆಗಿ ಒಂದ್ಸರಿ ನೀವು ನೋಡ್ಕೊಂಬಿಡಿ. The expenses of budgeted production 10,000 units in a factory are given below. Per unit, see, put it on the question for 10,000 units. Per unit, one unit gets established. Material, labor, variable overheads, fixed overheads, 5 rupees, variable expenses, direct, selling expenses, 10% fixed, distribution expenses, 20% fixed, administrative expenses, 40,000. 4 rupees per unit and total cost is 106. Prepare flexible budget for production of 8000 units indicating cost per unit of each item anta helidare correct ah iga naav en maadana we have to prepare a flexible budget for kotiruvanta 10000 units kotidare naav maadbekagirudu 8000 ಯೂನಿಟ್ಸ್ ಗೆ ಮಾಡಬೇಕು. ಸೊ ಹಾಗಾದ್ರೆ ಪರ್ ಯೂನಿಟ್ ಎಷ್ಟು ಆಗುತ್ತೆ, ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ, ಪರ್ ಯೂನಿಟ್ ಎಷ್ಟಾಗುತ್ತೆ, ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಮಾಡಬೇಕು. ಓಕೆನಾ? ಈಗ ರೂಲ್ಸ್ ಹಾಕೊಳ್ತಾ ಇದ್ದೀನಿ. ಇದು ಫ್ಲೆಕ್ಸಿಬಲ್ ಬಜೆಟ್ ಫಾರ್ಮ್ಯಾಟ್. ಅವನು 10,000 ಯೂನಿಟ್ಸ್ ಗೆ ಏನೇನು ಕೊಟ್ಟಿದ್ದಾನೆ ಅದರಲ್ಲಿ ಮೊದಲನೇದು ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಎರಡನ್ನು ನೋಡೋಣ. ಯಾವ್ದು ವೇರಿಯಬಲ್, ಯಾವ್ದು ಫಿಕ್ಸ್ಡ್ ಅಂತ ಗೊತ್ತಿದೆ. ಈಗ ವೇರಿಯಬಲ್ ಅಲ್ಲಿ ಮೊದಲನೇದು ಮೆಟೀರಿಯಲ್ಸ್ ಎಷ್ಟಿದೆ, 50 rupees ಪರ್ ಯೂನಿಟ್ ಇದೆ. ಲೇಬರ್ 20 rupees ಪರ್ ಯೂನಿಟ್ ಇದೆ. ವೇರಿಯಬಲ್ ಓವರ್ ಹೆಡ್ಸ್ 10 rupees ಪರ್ ಯೂನಿಟ್ ಇದೆ. ಫಿಕ್ಸ್ಡ್ ಓವರ್ ಹೆಡ್ ಅಂತ ಹೇಳಿದ್ದಾನೆ, ಫಿಕ್ಸ್ಡ್ ಓವರ್ ಹೆಡ್ 5 rupees ಪರ್ ಯೂನಿಟ್ ಅಂತ ಹೇಳಿದ್ದಾನೆ. ವೇರಿಯಬಲ್ ಎಕ್ಸ್ಪೆನ್ಸಸ್ ಹೆಸರೆಲ್ಲ ಇದೆ ಅದು ವೇರಿಯಬಲ್ ಅಂತ, 2 rupees ಪರ್ ಯೂನಿಟ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ 10 rupees ಇದೆ. ಇದರಲ್ಲಿ 10% ಫಿಕ್ಸ್ಡ್ ಅಂತ ಹೇಳಿದ್ರೆ 1 rupee ಫಿಕ್ಸ್ಡ್. ಹಾಗಾದ್ರೆ ಇನ್ನ 90% ಏನಾಗುತ್ತೆ, ವೇರಿಯಬಲ್ ಆಗುತ್ತೆ. ಸೊ ಅಲ್ಲಿಗೆ 10 rupees ಮೇಲೆ 90% 9 rupees ಇಸ್ ವೇರಿಯಬಲ್. ಹಾಗೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 5 rupees ಇದೆ. ಇದರಲ್ಲಿ 20% ವೇರಿಯಬಲ್ ಅಂತ ಹೇಳಿದ್ರೆ 5 2s are 10, 1 rupee ಫಿಕ್ಸ್ಡ್ ಆಗುತ್ತೆ. ಇನ್ನ 80% ಅಂದ್ರೆ 5 rupees ಮೇಲೆ 80% 4 rupees ಏನಾಗುತ್ತೆ, ವೇರಿಯಬಲ್ ಆಗುತ್ತೆ. ಹಾಗೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 40,000 4 rupees ಪರ್ ಯೂನಿಟ್, ಅದು ಯಾವಾಗ್ಲೂ ಫಿಕ್ಸ್ಡ್. ಅವ್ರಿಗೆ ಹೇಳಿ ಹೇಳದೆ ಹೋಗ್ಲಿ, ಯಾವಾಗ್ಲೂ ಏನದು ಫಿಕ್ಸ್ಡ್ ಆಗುತ್ತೆ. ಈಗ ನಾವೇನ್ ಮಾಡಬೇಕು ಅಂತಂದ್ರೆ ಟೋಟಲ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಇದನ್ನ ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಫಿಕ್ಸ್ ಕಾಸ್ಟ್, ಬರೋದನ್ನ ಟೋಟಲ್ ಕಾಸ್ಟ್ ಎ ಪ್ಲಸ್ ಬಿ ಅಂತ ಹೇಳ್ತೀವಿ. ಈಗ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ, 13 15, 1 carries 9 95 rupees, ದಿಸ್ ಈಸ್ 10 11 rupees ಆಗುತ್ತೆ. ಅಲ್ಲಿಗೆ 95 plus 11 ಅಂತ ಹೇಳಿದ್ರೆ 106 rupees ಆಗುತ್ತೆ. ಈಗ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಮಾಡಿದ್ವಿ. ಈಗ ನಾವೇನ್ ಮಾಡಬೇಕು ಅಂತಂದ್ರೆ, ನಾನು ಲಾಸ್ಟ್ ಪ್ರಾಬ್ಲಮ್ ಅಲ್ಲೇ ಹೇಳಿ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಯಾವಾಗ್ಲೂ ಏನಾಗಿರುತ್ತೆ, ಸೇಮ್ ಇರುತ್ತೆ. ಯಾಕೆಂದ್ರೆ ನೀನ್ 10,000 ಯೂನಿಟ್ಸ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡೋ, 8,000 ಯೂನಿಟ್ಸ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿ, ವೇರಿಯಬಲ್ ಕಾಸ್ಟ್ ಏನಾಗಿರುತ್ತೆ ಪರ್ ಯೂನಿಟ್ ಯಾವಾಗ್ಲೂ ಸೇಮ್ ಇರುತ್ತೆ. ಸೊ ಅದಕ್ಕೆ 50 rupees ನ ಸೇಮ್ ಇಲ್ಲಿ 20 rupees, 10 rupees, 2 rupees, 9 rupees,
4 rupees, total 95 rupees, right? Iga first quarter odana na multiply maadkolona, 50 into 10000 andre 5 lakhs aagutte, 20 into 10000 andre 2 lakhs aagutte, 10 into 10000 andre 1 lakh aagutte, 2 into 10 andre 20000, 90000 and 40000. Iga total madidre 11 15 1 carries 8 plus 1 9 lakh 50000 aagutte, correct ah? Variable cost per unit same irutte, total cost change aagutte 50 into 10000 ivella into 10000 maadve, iga ee ella per unit into 8000 maana, 85 is 40 4 lakhs aagutu, 8 2s are 16, 1 lakh 60 aagutu, this is 80000, this is 16000, this is 8000 into 9 rupees is 72000, this is 32000, total madadre 10 1 carries 11 12 26 and 6 and 7 7 lakh 60000 da. Iga fixed cost nu multiply madko, first idana 5 into 50 is 50000, this is 10000 10000 and 40000, okay na? Iga total madadre 1 lakh 10000 barutte, iga total 1 lakh 10 aagutu. Iga en maana nan en anta helidini, fixed overheads athwa fixed cost will remain same, total fixed cost will be remain same if you produce 10000 units or 8000 units, adike 50000 10000 10000 and 40000 aagutu, total 1 lakh 10 million. Iga nan en maadthide andre, ಈಗ 50000 ಡಿವೈಡೆಡ್ ಬೈ 10000 ಮಾಡಿದ್ರೆ 5 ರೂಪೀಸ್ ಬರುತ್ತೆ. ಈಗ ಇದಕ್ಕೆ ಪರ್ ಯೂನಿಟ್ ಮಾಡಬೇಕಾದ್ರೆ 50000 ಡಿವೈಡೆಡ್ ಬೈ 8000, 50000 ಡಿವೈಡೆಡ್ ಬೈ 8000 ಯೂನಿಟ್ಸ್ ಮಾಡಿದ್ರೆ 6 ರೂಪೀಸ್ 25 ಪೈಸೆ ಬರುತ್ತೆ. 10000 ಡಿವೈಡೆಡ್ ಬೈ 8000 ಯೂನಿಟ್ಸ್ ಮಾಡಿದ್ರೆ 1 ರೂಪೀ 25 ಪೈಸೆ ಬರುತ್ತೆ. ದಿಸ್ ಇಸ್ ಆಲ್ಸೋ 1 ರೂಪೀ 25 ಪೈಸೆ. 40000 ಡಿವೈಡೆಡ್ ಬೈ 8000 ಈಸ್ 5 rupees per unit, total madre 1 carries 9 14 rupees 75 paisa, okay na? Iga total madu 9 lakh 50 plus 1 lakh 10 10 lakh 60000 idu 0.75 and 106.75 idu 7 and 8 lakh 70000 ishtu madidre nodi 6 marks ಇಲ್ಲಿ 6 ಮಾರ್ಕ್ಸ್ ಆದ್ರೆ ಯಾವ್ದಾದ್ರು ಒಂದೇ ಒಂದು ಟೆನ್ ತೌಸಂಡ್ ಯೂನಿಟ್ಸ್ ಕೇಳಿ 8000 ಯೂನಿಟ್ಸ್ ಗೆ ಸ್ಟಾರ್ಟ್ ಅಂತ ಕೇಳ್ತೀವಿ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ವೇರಿಯಬಲ್ ಕಾಸ್ಟ್ ಯಾವಾಗಲೂ ಪರ್ ಯೂನಿಟ್ ಸೇಮ್ ಇರುತ್ತೆ, ಓಕೆನಾ? ನಾವು ಈ ಪರ್ ಯೂನಿಟ್ ನ ಏನ್ ಮಾಡಬೇಕು, ಟೋಟಲ್ ಯೂನಿಟ್ಸ್ ಗೆ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಟೋಟಲ್ ಕಾಸ್ಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಆವಾಗ 10000 ಯೂನಿಟ್ಸ್ ನ ಡಿವೈಡ್ ಮಾಡಿ, ಅಂದ್ರೆ ಆಲ್ ದೀಸ್ ನಂಬರ್ಸ್ ಡಿವೈಡೆಡ್ ಬೈ 10000 ಮಾಡಿದ್ರೆ ಪರ್ ಯೂನಿಟ್ ಬರುತ್ತೆ. ಆಲ್ ದೀಸ್ ನಂಬರ್ಸ್ ಡಿವೈಡೆಡ್ ಬೈ 8000 ಯೂನಿಟ್ಸ್ ಮಾಡಿದ್ರೆ ಪರ್ ಯೂನಿಟ್ ಬರುತ್ತೆ. ಎ ಪ್ಲಸ್ ಬಿ ಆಡ್ ಮಾಡಿ ಬರೋದನ್ನ ಟೋಟಲ್ ಹಾಕಿ, ಇದನ್ನೇ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಇದು 2016 ಅಲ್ಲಿ 6 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಕ್ವಶನ್. ಈಗ ಇದನ್ನ ಒಂದ್ಸರಿ ನೋಡ್ಕೊಳ್ಳಿ ಕ್ಲೀನ್ ಆಗಿ, ಮತ್ತೆ ಬರ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಮಾಡಿಸ್ತೀನಿ, ಅದು 2017 ಮಾರ್ಕ್ಸ್ ಒಂದು ಕ್ವಶನ್ ನೋಡ್ಕೊಳ್ಳಿ, ಓಕೆನಾ? ಓಕೆ. ಇದು 2017 ಕ್ವಶನ್ ಪೇಪರು, 14 ಮಾರ್ಕ್ಸ್ ಕೇಳಿದ್ದಾನೆ. ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್, ಕ್ಲೀನಾಗಿ ಬರ್ಕೊಡಿ, ಓಕೆನಾ? ಕ್ವಿಕ್ ಆಗಿ ಮುಗಿಸ್ಬೇಡ, ಓಕೆ?
14 marks question yaav rithi solve madu sir quick question hogana from the following information prepare a flexible budget and estimate profit at 60% and 80% capacity tagalida capacity 50% volume 10000 units andre 50% capacity ge 10000 units na manufacture madutene now 60% ಎಷ್ಟು 80% ಎಷ್ಟು ಅಂತ ಮಾಡೋಣ ಈಗ ಹೆಂಗ್ ಬರುತ್ತೆ ಇದು 12000 ಅಂದ್ರೆ ನೋಡಿ 10000 ಯೂನಿಟ್ಸ್ 50% ಆದ್ರೆ 60 ಗೆ ಎಷ್ಟು ಆಗುತ್ತೆ ಅದೇ ತರ 10000 ಯೂನಿಟ್ಸ್ 50% ಆದ್ರೆ 80 ಗೆ ಎಷ್ಟು ಆಗುತ್ತೆ ಅಂದ್ರೆ 16000 ಯೂನಿಟ್ಸ್ ಆಗುತ್ತೆ ಓಕೆನಾ ಮುಂದಕ್ಕೆ ಹೋಗೋಣ ಈಗ ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಎರಡು ನೋಡೋಣ ಮೆಟೀರಿಯಲ್ ಯಾವಾಗಲೂ ಏನು ವೇರಿಯಬಲ್ ಕರೆಕ್ಟಾ ಮೆಟೀರಿಯಲ್ಸ್ ಪರ್ ಯೂನಿಟ್ 100 rupees ಅಂತ ಹೇಳಿದ್ದಾರೆ ನಮಗೆ 50% ಗೆ ಕೊಟ್ಟಿರೋದು ಅಂತ ಅದಕ್ಕೆ ಲೇಬರ್ 30 rupees ಪರ್ ಯೂನಿಟ್ ಫ್ಯಾಕ್ಟರಿ ಓವರ್ಹೆಡ್ಸ್ ಫ್ಯಾಕ್ಟರಿ ಓವರ್ಹೆಡ್ಸ್ ಪರ್ ಯೂನಿಟ್ 30 ಅಂತ ಹೇಳ್ತಾರೆ ಅದರಲ್ಲಿ 12 rupees ಫಿಕ್ಸ್ಡ್ ಅಂತ ಹೇಳ್ತಾರೆ ಅಲ್ಲಿಗೆ 30 rupees ಅಲ್ಲಿ 12 ಹೋಗಿ 18 rupees ಏನಾಗುತ್ತೆ ವೇರಿಯಬಲ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಟೋಟಲ್ 20 rupees ಇದೆ ಅದರಲ್ಲಿ 10 rupees ಫಿಕ್ಸ್ಡ್ ಅಂತ ಹೇಳ್ತಾರೆ ಇನ್ 10 rupees ಏನಾಗುತ್ತೆ ವೇರಿಯಬಲ್ ಓಕೆನಾ ನೆಕ್ಸ್ಟ್ ಏನ್ ಹೇಳಿದಾನೆ ಅಂದ್ರೆ ಆಟ್ 60% ಕೆಪಾಸಿಟಿ ಮೆಟೀರಿಯಲ್ ಕಾಸ್ಟ್ ಪರ್ ಯೂನಿಟ್ ಇನ್ಕ್ರೀಸ್ಡ್ ಬೈ 2% ಅಂತ ಹೇಳ್ತಾರೆ ಅಂದ್ರೆ ಮೆಟೀರಿಯಲ್ಸ್ 100 rupees ಇರುತ್ತೆ 2% ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ ಇಲ್ಲಿ 60% ಕೆಪಾಸಿಟಿಗೆ ಓಕೆನಾ ಮೆಟೀರಿಯಲ್ಸ್ 50% ಕೆಪಾಸಿಟಿ 100 ಇತ್ತು 60%ಗೆ 2% ಅಂದ್ರೆ 100 rupees ಮೇಲೆ 2% ಎಷ್ಟು 2 rupees ಅಲ್ಲಿಗೆ ಎಷ್ಟಾಗಿದೆ 102 rupees ಆಗಿದೆ ಪರ್ ಯೂನಿಟ್ ಓಕೆನಾ ಹಾಗೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಫಾಲ್ ಬೈ 2% ಅಂತ ಹೇಳ್ತದೆ ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ನೋಡಿ ಇದನ್ನ ಟೋಟಲ್ ಮಾಡಿದ್ರೆ ಇದನ್ನ ಎ ಅಂತ ಕರಿತೀವಿ ಇದನ್ನ ಬಿ ಅಂತ ಕರಿತೀವಿ ಟೋಟಲ್ ಕಾಸ್ಟ್ ಅನ್ನ ಎ ಪ್ಲಸ್ ಬಿ ಅಂತ ಹೇಳ್ತೀವಿ ಇದಕ್ಕೆ ಪ್ರಾಫಿಟ್ ಆಡ್ ಮಾಡಿದ್ರೆ ಬರೋದು ಸೆಲ್ಲಿಂಗ್ ಪ್ರೈಸ್ ಈಗ ಇದನ್ನ ಟೋಟಲ್ ಮಾಡೋಣ ಫಸ್ಟ್ ಹೇಳಿ 8 5 1 ಇದು 22 ಅಲ್ಲಿಗೆ ಟೋಟಲ್ ಕಾಸ್ಟ್ ಬಂದು 180 rupees ಇದೆ ಸೆಲ್ಲಿಂಗ್ ಪ್ರೈಸ್ 200 rupees ಅಂತ ಹೇಳ್ತಾ ಇದ್ದೀವಿ 200 rupees ಆದ್ರೆ ಅಲ್ಲಿಗೆ 200 - 180 ಇದು ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ 20 rupees ಬರುತ್ತೆ ಓಕೆನಾ ಅಲ್ಲಿಗೆ 20 rupees ಪ್ರಾಫಿಟ್ ಆಯ್ತು ಅವ್ರೇನ್ ಹೇಳ್ತಿದ್ದಾನೆ 60% ಕೆಪಾಸಿಟಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಂದ್ರೆ 12000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮೆಟೀರಿಯಲ್ ಕಾಸ್ಟ್ 2% ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾನೆ ಒಂದ್ ಯೂನಿಟ್ಗೆ ಅಲ್ಲಿಗೆ 100 rupees ಇರೋದು ಎಷ್ಟಾಗುತ್ತೆ 2% ಜಾಸ್ತಿ ಅಂದ್ರೆ 102 rupees ಆಗುತ್ತೆ ಅದೇ ತರ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಫಾಲ್ ಬೈ 2% ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 200 rupees ಇದೆ ಇದರಲ್ಲಿ 2% ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ 2% ಅಂದ್ರೆ ಎಷ್ಟು 4 rupees ಅಲ್ಲಿ ಎಷ್ಟಿಗೆ ಸೇಲ್ ಮಾಡಿರ್ತೀವಿ 196 rupees ಸೇಲ್ ಮಾಡಿ 196 rupees ಸೇಲ್ ಮಾಡಿ ಸೆಲ್ಲಿಂಗ್ ಪ್ರೈಸ್ ಇಟ್ಟಿದ್ವಿ ಅರ್ಥ ಆಯ್ತಾ ಎಲ್ಲರಿಗೂ ಈಗ ನೆಕ್ಸ್ಟ್
at 80% capacity, ಇದು ಕ್ಯಾಲ್ಕುಲೇಷನ್ ಫಾರ್ 60% ಕೆಪಾಸಿಟಿ, 80% ಕೆಪಾಸಿಟಿ ಏನಾಗಿದೆ ಅಂತ ನೋಡೋಣ. ನಿಮಗೆ ಇದು ಈ ತರ ಬರ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ, ಅಷ್ಟೇ ಇನ್ನೇನಿಲ್ಲ. ಓಕೆನಾ? 80% ಕೆಪಾಸಿಟಿ ಮೆಟೀರಿಯಲ್ ಕಾಸ್ಟ್ ಫಾರ್ ಯೂನಿಟ್ ಇನ್ಕ್ರೀಸ್ಡ್ ಬೈ 5% ಅಂತ ಹೇಳ್ತದೆ. ಅಲ್ಲಿಗೆ ಬೇಸಿಸ್ 50% ಅಲ್ಲಿ ಒಂದ್ ಯೂನಿಟ್ ಮೆಟೀರಿಯಲ್ ಎಷ್ಟಿತ್ತು? 100 rupees ಇತ್ತು, ಕರೆಕ್ಟಾ? ಈಗ ಅದು 5% ಜಾಸ್ತಿ ಆಗ್ತಾ ಇದೆ ಅಂದ್ರೆ 5 rupees ಜಾಸ್ತಿ ಆಗ್ತಾ ಇದೆ, ಅಲ್ಲಿಗೆ 105 rupees ಆಗುತ್ತೆ ಮೆಟೀರಿಯಲ್ ಒಂದ್ ಯೂನಿಟ್ಗೆ. ಹಾಗೇನೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ವಿಲ್ ಫಾಲ್ ಬೈ 5% ಅಂತ ಹೇಳ್ತಾರೆ. ಅಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ 200 ಒಂದ್ ಯೂನಿಟ್ ಇತ್ತು, ಎಷ್ಟು ಪರ್ಸೆಂಟ್ ಫಾಲ್ ಆಗ್ತಾ ಇದೆ? 5% ಅಂದ್ರೆ 195 rupees ಸೇಲ್ ಮಾಡ್ತೀವಿ. ಓಕೆನಾ? ಇನ್ನ ಮಿಕ್ಕಿದೆಲ್ಲ ಸೇಲ್ ಬೋರ್ಡ್ ಮೇಲಿದೆ. ಈಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಅವನು 50% ಕೆಪಾಸಿಟಿ 10,000 units ಗೆ ಏನೇನ್ ಪರ್ ಯೂನಿಟ್ ಕೊಟ್ಟಿದ್ದಾನೆ ಅದೆಲ್ಲ ಬರ್ಕೊಡು. ಈಗ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ. ಮಲ್ಟಿಪ್ಲೈ ಮಾಡೋದಕ್ಕೆ ಇಲ್ಲಿ 4 zeros 2 zeros 6 zeros ಆಯ್ತು, 6 zeros 10 lakhs ಆಗ್ತದೆ. ಓಕೆನಾ? 30 × 10,000 ಅಂದ್ರೆ 3 lakhs ಆಗುತ್ತೆ. 18 × 10 ಅಂದ್ರೆ 1 lakh 80. This is 1 lakh. This is 15 lakhs 80,000. 12 × 10 ಅಂದ್ರೆ 1 lakh 20. 1 lakh. Total 2 lakh 20. Now 15 lakh 80 plus 2 lakh 20 is 18 lakhs. 200 × 10,000 is 20 lakhs. 20 lakhs minus 18 lakhs, 2 lakhs is the profit. ಓಕೆನಾ? ಈಗ 12,000 ಯೂನಿಟ್ ಬರೋಣ. ಏನ್ ಹೇಳಿದೀನಿ? ಪರ್ ಯೂನಿಟ್ 10,000 ಆದ್ರೂ ಮಾಡ್ಲಿ, 12,000 ಯೂನಿಟ್ಸ್ ಆದ್ರೂ ಮಾಡ್ಲಿ, 16,000 ಯೂನಿಟ್ಸ್ ಆದ್ರೂ ಮಾಡ್ಲಿ, ಪರ್ ಯೂನಿಟ್ ಏನಂತ ಹೇಳಿದೀನಿ? ಸೇಮ್ ಅಂತ ಹೇಳಿದ್ದೀನಿ. ಈಗ 30 rupees, 18 rupees, 10 rupees, ಟೋಟಲ್ ವಿಲ್ ಬಿ ಸೇಮ್ ಆಸ್ ಇಟ್ ಇಸ್. ಹಿಯರ್ 30 rupees, 18 rupees, 10 rupees ಅಂಡ್ 1,158 rupees. ಓಕೆನಾ? ಇದು ಪರ್ ಯೂನಿಟ್ ಸೇಮ್ ಆಯ್ತು. ಈಗ ಏನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಿ 102 × 12,000 ಎಷ್ಟು ಬರುತ್ತೆ? 12,24,000 ಆಗುತ್ತೆ. 12,000 × 30 rupees 3,60,000 ಆಯ್ತು. 18 × 12,000 units 2,16,000 ಆಯ್ತು. ಇದು 1,20,000 ಆಗುತ್ತೆ. ಟೋಟಲ್ ಮಾಡಿದ್ರೆ 10, 1 carries 3, 4, 10, 12, 1 carries 3, 6 plus 3, 9 and 1, 19,20,000. ಈಗ ಇದನ್ ಮಲ್ಟಿಪ್ಲೈ ಮಾಡ 105 × 16,000 is 16,80,000. 16,000 × 30 rupees 4,80,000. 16,000 × 18 16,000 × 18 2,88,000. This is 1,60,000. Total ಮಾಡಿದ್ರೆ 14, 22, 30, 4, 6, 10, 16, 26,08,000 ಆಯ್ತು. ಅಲ್ಲಿಗೆ ಪರ್ ಯೂನಿಟ್ ಇಲ್ಲಿ ಏನಿದೆ ಸೇಮ್ ಇಲ್ಲಿ ಕಾಪಿ ಮಾಡಿದ್ವಿ, ಸೇಮ್ ಇಲ್ಲಿ ಕಾಪಿ ಮಾಡಿದ್ವಿ. ಇದನ್ನ ಮಲ್ಟಿಪ್ಲೈಡ್ ಬೈ 12,000 ಮಲ್ಟಿಪ್ಲೈಡ್ ಬೈ 16,000 ಮಾಡಿದ್ರೆ ಇವಾಗ. ಓಕೆನಾ? ಈಗ ಫಿಕ್ಸ್ಡ್ ಕಾಸ್ಟ್ ಬಂದ್ರೆ
ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಟೋಟಲ್ ಕಾಸ್ಟ್ ವಿಲ್ ಬಿ ರಿಮೈನ್ ಸೇಮ್ ಅಂತ ಹೇಳಿದ್ದೀನಿ, ಕರೆಕ್ಟಾ? ಅದು ಎಷ್ಟು ಯೂನಿಟ್ಸ್ ಆದರೂ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಫಿಕ್ಸ್ಡ್ ಕಾಸ್ಟ್ ವಿಲ್ ರಿಮೈನ್ ಸೇಮ್. ಓಕೆನಾ? ಈಗ ಟೋಟಲ್ ಮಾಡುತ್ತೆ ಇದು 2,20,000, 2,20,000. ನಾವು ಇದನ್ನ ಡಿವೈಡ್ ಮಾಡಬೇಕು, 1,20,000 ಡಿವೈಡೆಡ್ ಬೈ 12,000 ಅಂದ್ರೆ 10 rupees ಪರ್ ಯೂನಿಟ್ ಬರುತ್ತೆ. 1,00,000 ಡಿವೈಡೆಡ್ ಬೈ 12,000 ಅಂದ್ರೆ 8 rupees 33 paise ಬರುತ್ತೆ. ಟೋಟಲ್ 18 rupees 33 paise ಆಯ್ತು. ಈಗ ಟೋಟಲ್ ಕಾಸ್ಟ್ ಇದಕ್ಕೆ 158 + 18 ಅಂತ ಹೇಳಿದ್ರೆ 0.33, 16, 1 ಕ್ಯಾರಿ 6 + 1 = 7 ಅಂಡ್ 176.33. ಇದನ್ನ ಮೈನಸ್ ಮಾಡಿದ್ರೆ 7 1 carries, 4 + 6 = 10 1 ಕ್ಯಾರಿ, 7 + 9 = 16 1 ಕ್ಯಾರಿ, 8 + 1 = 9 19 rupees 67 paise ಪ್ರಾಫಿಟ್. ಅದಕ್ಕೆ ಹೇಳಿರೋ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಹಾಕಿದ್ವಿ. ಈಗ ಇದನ್ನು ಟೋಟಲ್ ಮಾಡ, ಇದನ್ನು ಟೋಟಲ್ ಮಾಡಿದ್ರೆ ಬರ್ತಾ ಇದೆ, ಹೌದಾ? ಈಗ 1,196 ಸೇಲ್ ಮಾಡ್ತೇನೆ, 12,000. ಸೊ ಎಷ್ಟು ಬರುತ್ತೆ ಅಂದ್ರೆ 23,52,000 ಬರುತ್ತೆ. ಈಗ ಡಿಫರೆನ್ಸ್ ಪ್ರಾಫಿಟ್ 2,15,000 and 2,12,000 ರುಪೀಸ್ ಪ್ರಾಫಿಟ್ ಬರುತ್ತೆ. ಇದು ನೋಡೋಣ, ಇದಕ್ಕೆ ಪರ್ ಯೂನಿಟ್ ಮಾಡಬೇಕು. 1,20,000 ಡಿವೈಡೆಡ್ ಬೈ 16,000, 7 rupees 50 paise ಆಯ್ತು. 1,00,000 ಡಿವೈಡೆಡ್ ಬೈ 16,000, 6 rupees 25 paise ಆಯ್ತು. ಟೋಟಲ್ ಬಂತು 13 rupees 75. 158 + 13 = 11 1 carries 7 1. ಈಗ ಟೋಟಲ್ ಕಾಸ್ಟ್ ಬಂದು 1,158 rupees + 13.75 = 171.75 ಮೈನಸ್ ಮಾಡುತ್ತೆ 2,51,2 + 3,5 = 7 + 23 rupees 25 paise. ಇವೆರಡು ಟೋಟಲ್ ಮಾಡುತ್ತೆ 28,28,000. 195 × 16,000 ಮಾಡುತ್ತೆ 31,20,000 ಬರ್ತಾ ಇದೆ. ಈಗ 31,20,000 ಇದು ಹೋಗುತ್ತೆ 10 1 carries 3 + 9 12 1 carries 9 + 2 11. ಅಲ್ಲಿಗೆ ಪ್ರಾಫಿಟ್ 12,000 rupees, ಐ ಮೀನ್ 12 50% 10,000 units. ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಷ್ಟಿಷ್ಟು ಒಂದೊಂದು ಯೂನಿಟ್ ಆಗ್ತಾ ಇದೆ. ಅವನು 60% ಕೆಪಾಸಿಟಿ ಎಷ್ಟು, 80% ಕೆಪಾಸಿಟಿ ಎಷ್ಟು ಅಂತ ಹೇಳಿದ. ಫಸ್ಟ್ ನಾವು ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡೋಣ. 10,000 units 50% ಆದ್ರೆ 60 ಎಷ್ಟಾಗುತ್ತೆ, 10,000 units 50% ಆದ್ರೆ 80 ಎಷ್ಟಾಗುತ್ತೆ, ಕೊಟ್ಟಿರೋ ಕ್ವಶನ್ ಅಲ್ಲಿ ಇವೆಲ್ಲ ಹಾಕ್ರಿ. ಓಕೆನಾ? ಮಲ್ಟಿಪ್ಲೈ ಮಾಡ್ಬೋದು, ಫಸ್ಟ್ ಇವೆಲ್ಲ ಮಲ್ಟಿಪ್ಲೈ ಮಾಡ್ಬೋದು ಬರುತ್ತೆ. ಓಕೆನಾ? ಅವನ್ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 50% 60% ಕೆಪಾಸಿಟಿನಲ್ಲಿ ಮೆಟೀರಿಯಲ್ ಒಂದ್ ಯೂನಿಟ್ 100 rupees ಇರುತ್ತೋ 2% ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. 2% ಜಾಸ್ತಿ ಅಂದ್ರೆ ಎಷ್ಟು, 100 rupees ಜಾಸ್ತಿ ಆಗ್ತದೆ. ಅಲ್ಲಿ ಎಷ್ಟಾಗುತ್ತೆ, 102 rupees ಆಗುತ್ತೆ. ಅದೇ ತರ ಸೆಲ್ಲಿಂಗ್ ಪ್ರೈಸ್ ಕೂಡ 2% ಜಾಸ್ತಿ ಆಗ್ತದೆ. ಏನಾಗ್ತಾ ಇದೆ ಅಂತ ಕಡಿಮೆ ಆಗ್ತಾ ಇದೆ. 2% ಅಂದ್ರೆ 200 rupees, 2% 4 rupees, 196 rupees ಸೇಲ್ ಮಾಡ್ತದೆ. ಇದು ಫಸ್ಟ್, ಇದನ್ನ ಬರ್ಕೊಡಿ, ಚೇಂಜಸ್ ಆಗಿರುತ್ತೆ. ಇನ್ನು ಮಿಕ್ಕಿದೆಲ್ಲ ಸೇಮ್, ಪರ್ ಯೂನಿಟ್ಗಳು ಎಲ್ಲದರಲ್ಲೂ ಸೇಮ್ ಇರುತ್ತೆ, ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ, ಅದು ಮಾಮೂಲು. ಅದೇ ತರ 80% ಅಲ್ಲಿ ಮೆಟೀರಿಯಲ್ಸ್ ಒಂದ್ ಯೂನಿಟ್ 100 rupees ಇತ್ತು, 10,000 units ಅಲ್ಲಿ 50% ಕೆಪಾಸಿಟಿ ಇದೆ. 80% ಅಲ್ಲಿ ಮೆಟೀರಿಯಲ್ಸ್ 5 rupees ಜಾಸ್ತಿ ಆಗಿದೆ ಅಂದ್ರೆ 100 rupees ಮೇಲೆ 5% 5 rupees ಆಗುತ್ತೆ, ಅಲ್ಲಿ 105 rupees ಆಗುತ್ತೆ ಮೆಟೀರಿಯಲ್. ಸೊ ಇವೆರಡು ಮೇಜರ್ ಚೇಂಜಸ್. ಓಕೆನಾ? ಹಾಗೆ ಮೇಜರ್ ಚೇಂಜಸ್ ಯಾವ್ದಪ್ಪ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಪರಿಮಿತಿ ನೋಡಿ, ಇಲ್ಲಿ 200 ಇರೋದು 2% ಕಡಿಮೆ ಆಗಿದೆ, ಇಲ್ಲಿಂದ 5% ಕಡಿಮೆ. ಇಲ್ಲಿ ಮಿಕ್ಕಿದ್ದೆಲ್ಲ ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ಇರುತ್ತೆ. ಈಗ 3 questions ಸಾಲ್ವ್ ಮಾಡಿದ್ದೀನಿ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ. ನೋಡಿ ಗೈಸ್, ಇಷ್ಟೇ ಫ್ಲೆಕ್ಸಿಬಲ್ ಬಜೆಟ್. ನಿಮ್ಗೆ ಈ ಬಜೆಟರಿ ಕಂಟ್ರೋಲ್ ಅಲ್ಲಿ ಕ್ಯಾಶ್ ಬಜೆಟ್ ಮತ್ತೆ ಫ್ಲೆಕ್ಸಿಬಲ್ ಬಜೆಟ್
ಎರಡೂ ಸಾಲ್ವ್ ಮಾಡಿದ್ದೀನಿ. ಕ್ಲೀನಾಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಐ ಹೋಪ್ ಎಲ್ರಿಗೂ ಅರ್ಥ ಆಗುತ್ತೆ. ನನ್ನ ಟೀಚಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಾಯಿ ಸ್ಟಡಿ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಫಾರ್ವರ್ಡ್. ಓಕೆನಾ? ಥ್ಯಾಂಕ್ ಯು.